सर अभी जो परिस्थिति हो चुकी है, कैलकुलेशन तो वोटिंग का आपने किया है लेकिन विन आप नहीं हो सके, बीजेपी आ चुकी है, इसी तरह का सिलसिला अभी जारी रहेगा या आपके पास कुछ ऐसी पॉलिसी है तो आने वाला विधानसभा इलेक्शन जो है कांग्रेस पार्टी जीतेगी? उसका तो अलग होता है ना, एमपी अलग हुआ है, अलग है, आने वाला चुनाव अलग होता है, क्योंकि एक ही चुनाव एक ही तरफ एक ही दिशा में नहीं होता है, अलग अलग होता है। तो हमारा वोट तो किधर नहीं गया है, हमारा वोट तो उधर घूम के तो हमारे पास ही आ गया है, उसका चिंता नहीं है। आगे ओके सर, बेस्ट ऑफ लक सर, थैंक यू। ಯಾರು ಗೆಲ್ಲಬೇಕಾಯ್ತು ಕೆಲವರು ಅವ್ರು ಗೆಲ್ಲದೆ ಹೋಗೋದ್ರಿಂದ ಅದ್ರ ಲಾಭ ನೇರವಾಗಿ ಬಿಜೆಪಿ ಆಗಿದೆ. ಹೀಗಾಗಿ ಅವನವರೆಲ್ಲ ನಮ್ಮ ಸ್ನೇಹಿತರು ನಾವು ಗೆದ್ದೀವಿ ನಾವು ಹಾಗೆ ಅಂತ ಹೇಳ್ಕೊಂಡ್ರಲ್ಲಿ ಯಾವುದೇ ಆಗಲ್ಲ ಅಂತ ನನ್ನ ಭಾವನೆ. ನಾವು ಪ್ರಥಮ ಬಾರಿಗೆ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡ್ತಿರುತ್ತೆ. ಸೊ ನಮ್ಮ ಗೆಲುವು ನಮಗೆ ತೃಪ್ತಿಯನ್ನು ತಂದಿದೆ. ಯಾಕೆ ನಾವು ವೀಕ್ಷಕರ ಮುಂದೆ ನಮ್ಮ ಅಧ್ಯಕ್ಷರ ಮುಂದೆ ನಾವು 15 ಸ್ಥಾನ ಗೆಲ್ತೀವಿ, ಒಂದು 5 ಜನ ಪಕ್ಷದ ಗೆಲ್ತೀವಿ ಅಂತ ನಾವು ಅವರಿಗೆ ಹೇಳಿದ್ದೀವಿ. ಹೆಚ್ಚು ಕಮ್ಮಿ ಅಲ್ಲಿ ಹತ್ತಿರಕ್ಕೆ ಬಂದಿದ್ದೀವಿ, 10 ಪಾರ್ಟಿ ಸಿಂಬಲ್ ಮೇಲೆ ಗೆದ್ದಿದ್ದೀವಿ. 5 ಜನ ಹೇಳಿದಂಗೆ ಸರ್ ಪಕ್ಷದ ನಂಬಿಕೆ 5 ಜನ ಜೊತೆ ಇದ್ದಾರೆ. ಅದೇ ನಾವೊಂದು 7-8 ಸ್ಥಾನವನ್ನು ನಮ್ಮಲ್ಲಿ ಹೊಂದಾಣಿಕೆ ಇಲ್ಲದೆ ನಾವು ಕರ್ಕೋತೀವಿ. ಉತ್ತರದಲ್ಲಿ ಕರ್ಕೊಂಡು ಒಂದು 5 ಸ್ಥಾನ, ದಕ್ಷಿಣದಲ್ಲಿ ಒಂದು 3 ಸ್ಥಾನವನ್ನು ನೇರವಾಗಿ ನಾವು ಸಿಂಬಲ್ ಮೇಲೆ ಬರಬೇಕಂತ ಕಳ್ಕೊಂಡಿದ್ದೀವಿ. ಅದೆಷ್ಟು ನಿರೀಕ್ಷೆ ಮಾಡಿದ್ದೀವಿ ಅದನ್ನು ನಾವು ಸಾಚಿದ್ದೀವಿ. ಸಮಸ್ಯೆ ಆಗಿದ್ದು ಸಮಿತಿಯಲ್ಲಿ ಅವ್ರ ಬಂದಲ್ಲಿ ಒಂದು ವಾರ್ಡ್ನಲ್ಲಿ 3-4 ಜನ ಸ್ಪರ್ಧೆ ಮಾಡೋದ್ರಿಂದ ಅದು ವ್ಯತಿರಿಕ್ತ ಪರಿಣಾಮ ಬೀರಿದ್ರಿಂದ ಇವತ್ತು ಭಾಳ ದೊಡ್ಡ ಇಬ್ಬಂದ ಬಿಜೆಪಿ ಇವತ್ತು ರಾಜ್ಯದಲ್ಲಿ ಏನೋ ಇಡೀ ಪಾರ್ಲಿಮೆಂಟ್ ಗೆದ್ದಂಗೆನೋ ಅದನ್ನು ಬಿಂಬಿಸಿದರು. ಆದರೆ ವಸ್ತುಸ್ಥಿತಿ ನಾವು ನೋಡಿದಾಗ ಇಲ್ಲಿ ಬೇರೆನೇ ಇದೆ. ಅದಕ್ಕಾಗಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾರು ಗೆಟ್ಟು ಮತ ಬಿದ್ದಿತ್ತು ಈಗ ಅಷ್ಟೇ ಬಿದ್ದಿದೆ, ಅದರಲ್ಲೇನು ವ್ಯತ್ಯಾಸ ಆಗಿಲ್ಲ. ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ಬಿದ್ದಟ್ಟು ಓಟ ಬಿದ್ದಿದೆ, ಸಮಿತಿಗೆ ಬಿದ್ದಟ್ಟು ಅವ್ರಿಗೆ ಬಿದ್ದಿದೆ, ಬಿಜೆಪಿಗೆ ಬಿಡುವಂತೆ ಬಿದ್ದಿದೆ. ಇಲ್ಲ ನಾವು ಒಪ್ಪೋದಿಲ್ಲ, ಅದರಲ್ಲಿ ಎಲ್ಲ ರಾಜಕೀಯವಾಗಿದೆ, ಅದಕ್ಕೆ ಮನೆಯಲ್ಲಿ ಆಗೋಲ್ಲ. ಆದರೆ ಯಾರ್ದೋ ತಪ್ಪಿನ ಆಗ್ಯಾದ್ರೆ ನಮ್ಮ ಕಾಂಗ್ರೆಸ್ ತಲೆ ಮ್ಯಾಗೆ ಕೂರಿಸ್ಬಾರ್ದು ಅಂತ ಇಷ್ಟೇ.